ಡ್ರೋನ್ ಶಾಟ್ಸ್ ಎಲ್ಲ ನೋಡಿದ್ರಲ್ಲ, ಇದೇ ಜಾಗ ಅದು. ಕಾಡಿನ ದಾರಿ ಬಿಟ್ಟು ನಾಡಿಯ ದಾರಿ ಹಿಡಿತಾ ಇದ್ದೇವೆ ಈಗ. ಸಾಧಾರಣ ಕಡಗಗಳಲ್ಲ, ನಾವೆಲ್ಲ ಕಡಗಗಳು ತೋಟಗಳಲ್ಲಿ ತೆಗಿತೀವಿ ಆ ತರ ಅಲ್ಲ, ಇದು ಅರಮನೆ ಕಡಗ ಅಂತ. ಮುದ್ರಾಜನ ಕೇರಿ ಮಡಿಕೇರಿ ಮತ್ತೆ 5 ಪೈಸೆಗೆ 3 ಬಿಡಾಯಿ, 3 ಬಿಡದೆ ಹಲ್ಲು ಹಾಳಾದ್ರೆ ಕೊರಲ್ಲ ತಿನ್ನು. ದುಡ್ಡಿದ್ರೆ ದುಡ್ಡಿದ್ರೆ ಮಾತ್ರ ಎಜುಕೇಶನ್ ಬಂದಿಲ್ಲ. ಈಗಾಯ್ತಷ್ಟೇ, 1.5 ಈಗ ಬಂದಿದ್ದು 10-12 ಕಿಲೋಮೀಟರ್ ಆಗ್ಬೋದು. ಇಲ್ಲಿ ಬರುವಾಗ ಫಾಸ್ಟ್ ಅವ್ರು ಸಿಕ್ಕಿದ್ರು, ಅವ್ರ ಜೊತೆ ಸ್ವಲ್ಪ ಮಾತಾಡಿದ್ರೆ ಡ್ರೋನ್ ಶಾಟ್ಸ್ ಎಲ್ಲ ತೆಗಿಬೋದು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಬಟ್ ಒಳ್ಳೆ ಮಾಹಿತಿಯಾಗಿ ಯೂಸ್ ಮಾಡ್ಕೊಳ್ಳಿ, ಬರೋವರೆಗೂ ಹೇಳಿ. ಇಲ್ಲಿ ಕಸ ಎಲ್ಲ ಬಿಸಾಡಿ ಹೋಗೋದು ಬೇಡ, ಹೇಗೆ ಬರ್ತಿರೋ ಹಾಗೆ ಹೋಗಿ ಪರಿಸರನ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ತುಂಬ ಫ್ರೆಂಡ್ಲಿ ಆಗಿದ್ರು. ಡ್ರೋನ್ ಶಾಟ್ಸ್ ಎಲ್ಲ ನೋಡಿದ್ರಲ್ಲ, ಇದೇ ಜಾಗ ಅದು. ಅದು ಹೆಂಗೆ ಇಷ್ಟು ಜಾಗ ಎಲ್ಲ ಒಂದೇ ಸಲ ಇಳಿದಾಯ್ತು ಅಂತ ಅಲ್ಲ, ಇಷ್ಟು ಜಾಗ ಇದಾಗಿ ಮಣ್ಣೆಲ್ಲ ಕೆಳಗಡೆ ಹೋಗಿದೆ ಅಲ್ಲ, ಅದು ಹೆಂಗೆ ಅಂತ. ಇಷ್ಟು ಉಳಿದಿದೆ ದೊಡ್ಡದು, ನಾನು ತಿಳ್ಕೊಂಡಿರಲಿಲ್ಲ ನನಗೆ ಇಷ್ಟೆಲ್ಲ ನೋಡೋಕ್ಕಾಗತ್ತೆ ಅಂತೇಳಿ. ಬಂದಮೇಲಂತೂ ಎಲ್ಲ ಕವರ್ ಮಾಡ್ಕೊಂಡು ಹೋಗೋದಂತ ನಾನು ಅವತ್ತಿಂದ ಹೇಳ್ತಿದ್ದೀನಿ. ಹಂಗೆ ಈಗ ಎಷ್ಟಾಗತ್ತೆ ಅಷ್ಟು ದೂರ ಹೋಗ್ತೀವಿ, ಆಮೇಲೆ ರಿಟರ್ನ್ ಹೋಗ್ತೀವಿ. ರಿಟರ್ನ್ ಅಂದರೆ ಬಂದ ದಾರಿಲಿ ಹೋಗೋಲ್ಲ, ಬೇರೆ ದಾರಿಲಿ ಹೋಗ್ತೀವಿ. ಅಲ್ಲಿ ಒಂದು ಶಾಲೆ ಇದೆ, ಅಲ್ಲಿ ಶಾಲೆ ಹತ್ತಿರ ಕೆಳಗೆ ಇಳಿಯೋಕ್ಕಾಗತ್ತೆ. ಅಲ್ಲಿಂದ ಮತ್ತೆ ಸೀದಾ ರೂಮಿಗೆ ಸ್ವಲ್ಪ ಹೋಗೋಕ್ಕಿದೆ ಅಷ್ಟೇ.
ಇವ್ರು ಹೇಳೋ ಪ್ರಕಾರ ಇಲ್ಲಿ ಮೊದಲೆಲ್ಲ ಗದ್ದೆ ಇತ್ತಂತೆ, ಆಮೇಲೆ ಆನೆ ಈ ಕಾಡ್ಕೋಣ ದಾಳಿಯಿಂದಾಗಿ ಅವ್ರು ಮತ್ತೆ ಆ ಬೆಟ್ಟದಿಂದ ಆ ಕಡೆಗೆ ಶಿಫ್ಟ್ ಆದರು. ಪುಷ್ಪಗಿರಿ ಹಿಲ್ಸ್ ಹೆಂಗೆ ಕಾಣ್ತಿದೆ ನೋಡಿ, ಕುಮಾರ ಪರ್ವತ. ಇನ್ನೊಂದು ಸ್ವಲ್ಪ ನಡೆದವರು ಮತ್ತೆ ಸೀದಾ ಕುಮಾರ ಪರ್ವತಕ್ಕೆ ಹೋಗ್ಬಿಡ್ತೀವಿ ನಾವು. ಇಲ್ಲಿ ತುಂಬ ಗಾಳಿ, ಪರವಾಗಿಲ್ಲ, ಆರಾಮ್ಸಲ್ಲಿ ಹೋಗೋಕ್ಕಾಗುತ್ತೆ. ಬೆಸ್ಟ್ ಟೈಮ್ ಅಂದರೆ ನೀವು ಅಕ್ಟೋಬರ್ ಅಲ್ಲಿ ಬಂದರೆ ನಿಮಗೆ ಗ್ರೀನರ್ಸ್ ಎಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಕಾಣಕ್ಕೆ ಸಿಗ್ಬೋದು. ನಾನು ಡಿಸೆಂಬರ್ ಎಂಡ್ ಆಗ್ತಾ ಬಂತು, ಬಟ್ ಪರವಾಗಿಲ್ಲ, ವ್ಯೂಸ್ಗೆ ಏನು ಕಮ್ಮಿ ಇಲ್ಲ, ವ್ಯೂಸ್ ಎಲ್ಲ ಕಾಣುತ್ತೆ, ಬಟ್ ಗ್ರೀನರಿ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ಇಲ್ಲಿಂದ ಸೀದ ನಡ್ಕೊಂಡೋದ್ರೆ ಸೀದಾ ಸುಳ್ಯ ಪೇಟೆ. ಇದೊಂದು ಸ್ಟ್ರೆಚ್ ನೋಡಿದ್ರಲ್ವ, ಅಂದರೆ ಮಣ್ಣನ್ನು ಅಗೆದುಬಿಟ್ಟು ಒಂದು ಕಣಿ ಥರ ಮಾಡಿದ್ದಾರೆ. ಇದು ಹಿಂದಿನ ರಾಜರ ಕಾಲದಲ್ಲಿ ಮಾಡಿದಂತ ಕಾಣುತ್ತೆ. ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ನೋಡೋಣ ಮುಂದೆ ಹೋಗ್ತಾ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಡ್ರೋನ್ ಶಾಟ್ಸಲ್ಲಿ ಕ್ಲೀನಾಗಿ ಕಾಣ್ಬೋದು. ಇದು ನಿಶಾನೆ ಹಿಲ್ಸಿಂದ ಈ ಮಣ್ಣಂಗೇರಿ ಕೊಪ್ಪಳ ತನಕ ಯೋಗ ನಾನು ನೋಡಿದ ಪ್ರಕಾರ ಇದೆ. ಹೋಮ್ ಸ್ಟೈಲ್ ಎಲ್ಲ ಕೇಳ್ತೀನಿ, ಮಾಹಿತಿ ಸಿಕ್ಕಿದರೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಾನು. ಇದೆ ಮಣ್ಣಂಗೇರಿ ಕೊಪ್ಪ ವ್ಯೂ ಪಾಯಿಂಟು. ಈಗ ರಿಟರ್ನು, ಇಲ್ಲಿ ಒಂದು ಶಾರ್ಟ್ಕಟ್ ಇದೆ, ಅಲ್ಲೇ ಕೆಳಗಡೆ ಇಳಿದು ಶಾಲೆ ಸಿಗತ್ತೆ. ಅಲ್ಲಿಂದೊಂದು 9 ಕಿಲೋಮೀಟರ್ ಏನೋ ಇರಬೇಕು ರೂಮಿಗೆ, ಅಂದರೆ ಹೋಮ್ ಸ್ಟೇಗೆ. ಹಂಗೆ ಹೋಗ್ತೀನಿ. ದಿನ ಯಾವ ರೀತಿ ಸ್ಪೆಂಡ್ ಆಯಿತು ಅಂತ ಹೇಳೋಕ್ಕೆ ಆಗಲ್ಲ. ಒಂದು ಕಡೆ ಹೋದಷ್ಟು ಮುಗಿಯದ ಬೆಟ್ಟಗಳು, ಅದನ್ನು ವರ್ಣನೆ ಮಾಡೋಕ್ಕೆ ನನ್ನ ಕೈಯಲ್ಲಿ ಪದಗಳಿಲ್ಲ. ಕೆಲವು ಕವಿಗಳಿದ್ದರೆ ವರ್ಣನೆ ಮಾಡ್ಬೋದೇನೋ.
ಫಾರೆಸ್ಟಿಂದ ಹಿಡಿತಿದ್ದಂಗೆ ಒಂದು ರೋಡ್ ಇತ್ತು, ಅದರಿಂದ ಸೀದಾ ಇಲ್ಲಿ ಹತ್ರ ಒಂದು ಸ್ಕೂಲ್ ಇದೆ. ಎರಡು ಅಷ್ಟೇ ಬಾರಿ ಮತ್ತು ಈ ಎರಡು ಗಿಡನಾ? ಇವೆರಡು. ಹಾಂ ಹಾಂ ಹಾಂ. ಇದು ಬಾರಿ ಫೇಮಸ್, ನಾನು ಮದ್ದು ಮಾಡಿದ್ದೀನಿ. ಹೌದಾ? ಒಳ್ಳೆ ಇದು ಕೊಟ್ಟಿದ್ದು. ಹಾಂ. ಸರ್ಪ ಸುತ್ತು ಗೊತ್ತಾ? ಸರ್ಪ ಸುತ್ತ. ಹೌದು. ಅದಕ್ಕೆ ಅರಳು ಬಿಟ್ಟು ಹಚ್ಚೋದ? ಏಲಕ್ಕಿ? ಹೌದು. ಏಲಕ್ಕಿ ಇದೆಯಾ ಅಂತ ನೋಡಿದ್ದು, ತಿನ್ನೋದಲ್ಲ. ಕಾಡಿನ ದಾರಿ ಬಿಟ್ಟು ನಾಡಿಯ ದಾರಿ ಹಿಡಿತಾ ಇದ್ದೇವೆ. ಈಗ ಇನ್ನೊಂದು 6 ಕಿಲೋಮೀಟ್ರ್ ಇದೆ ನಡಿಯಕ್ಕೆ. ರೋಡಲ್ಲಿ ನಡ್ಕೊಂಡು ಹೋಗೋದು. ಒಂದು ಶಾಲೆ ಇದೆ, ಶಾಲೆ ಪಕ್ಕದಲ್ಲಿ ಹೋಗಿ ಮತ್ತೊಂದು 6 ಕಿಲೋಮೀಟ್ರ್ ನಡೆದೆ ಸೀದಾ ಹೋಮ್ ಸ್ಟೇಗೆ. ಇದೊಂದು ಸರ್ಕಾರಿ ಶಾಲೆ, ಈಗ ದುಸ್ಥಿತಿಯಲ್ಲಿದೆ. ಇಲ್ಲಿ ಜನರ ಓಡಾಟ ಎಲ್ಲ ಕಮ್ಮಿ, ಮನೆಗಳಿಲ್ಲ. ಹಂಗೆ ಶಾಲೆಗೆ ಮಕ್ಕಳು ಬರಬೇಕಲ್ಲ. ಇನ್ನೆಲ್ಲೇ ಹೋಮ್ ಸ್ಟೇಲಿ ಸಿಗೋಣ. ನಿಮ್ಮ ಹೆಸರು ಅಂತ? ನಂದು ಕೋಳಿಗುಡಿಯಿಂದ ಅನಂತ್ ಕುಮಾರ್. ಅನಂತ್ ಕುಮಾರ್ ಅಂತ. ನೀವು ಇಲ್ಲೇ ಹುಟ್ಟಿ ಬೆಳೆದಿದ್ದ ಅಲ್ಲ ಬೇರೆ ಕಡೆಯಿಂದ? ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ವಿ. ಹಾಂ. ಹೋಗ್ಬೇಕಾರೆ ಈ ನಿಶಾನೆ ಬೆಟ್ಟ ಮತ್ತೆ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಒಂದು ಫಾರೆಸ್ಟ್ ಇದೆಲ್ಲ ಕಾಣುತ್ತೆ, ಅದ್ರ ಬಗ್ಗೆ ಒಂದು ಸ್ವಲ್ಪ. ನಿಶಾನೆ ಬೆಟ್ಟ ಅಂತ ಹೇಳಿದ್ರೆ ನಾವು ಈ ಕೊಡಗಿನಲ್ಲಿ ಎರಡನೇ ಹೈಯೆಸ್ಟ್ ಬೆಟ್ಟ ಅಂತಲೇ ನಾವು ಗುರುತು ಮಾಡ್ಕೊಂಡಿದ್ದೀವಿ. ನಿಶಾನೆ ಬೆಟ್ಟ? ನಿಶಾನೆ ಬೆಟ್ಟ ಎರಡನೇ ಹೈಯೆಸ್ಟ್. ಒಂದು ತಡಿಯಣ್ಣ ಮೂಡು, ಒಂದು ಬೆಟ್ಟದ ಸಾಲು ಅಂತ, ಬೆಟ್ಟದ ಸಾಲು ಅಂತ ಹೇಳ್ತೇವೆ ನಿಶಾನಿ ಅಂತ ಹೇಳಿದ್ರೆ. ಆದ್ರೆ ಇದಕ್ಕೆ ನಿಶಾನಿ ಬೆಟ್ಟದಲ್ಲಿ ಎಲ್ಲಿ ಬಿಟ್ಟಿದ್ದೀವಿ. ಹಾಗಾಗಿ ಇದು ಎರಡನೇ ಹೈಯೆಸ್ಟ್ ಬೆಟ್ಟ ಕೊಡಗು ಜಿಲ್ಲೆಗೆ. ಕೊಡಗು ಜಿಲ್ಲೆಗೆ ಅಲ್ಲಿ ಬರ್ಬೇಕಾದ್ರೆ ಈಗ ನಿಶಾನೆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಸ್ಟ್ರೆಚ್ ಸಿಗುತ್ತೆ ನಮಗೆ, ಈ ಒಂಥರ ಹಳ್ಳ ದೊಡ್ಡದಂಗೆ, ಅದರಲ್ಲಿ ಎಂಟು ತನಕ ಕಾಣುತ್ತೆ. ಅದು ಅದು ನಾವು ಹೇಳ್ತೀವಿ ಅದು ಅರಮನೆ ಕಣಗ ಅಂತ ಹೇಳುದು. ಅದೇ ಇಲ್ಲಿ ಮಡಿಕೇರಿ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಅಂತ ನಮ್ಮ ರಾಜ ಸೀಟ್ ಇದೆ ನೋಡಿ ಮಡಿಕೇರಿಯಲ್ಲಿ. ಮಡಿಕೇರಿ ರಾಜ ಸೀಟ್ ರಾಜ ಸೀಟ್ ಇಂದ ಕೂಡ ಅದು ಬರ್ತದೆ. ನಿಶಾನೆ ಬೆಟ್ಟದಲ್ಲಿ ಒಂದು ಸೈಡ್ ಆಗಿ ತಗೊಂಡು ಹೋಗಿರ್ತಾರೆ, ಹೀಗೆ ಬೆಟ್ಟವನ್ನು ಬಿಟ್ಟು ಒಂದು ಸೈಡ್ ಆಗಿ ಹೋಗಿರ್ತಾರೆ. ಅದು ಹೋಗಿ ಅಲ್ಲಿ ನಾವು ಈಗ ಲಾಸ್ಟ್ ಎಂಡ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಒಣ್ಣಂಗೇರಿ ಕಪ್ಪಲೆ ಅಂತ ಇರ್ತೀವಿ ನಾವು ಲಾಸ್ಟ್ ಎಂಡ್ ಅಲ್ಲಿ. ಅದೊಂಥರ ವ್ಯೂ ಪಾಯಿಂಟ್ ಇದ್ದಾಗೆ ಈಗ ನಾವೆಲ್ಲ ವ್ಯೂ ಪಾಯಿಂಟ್ ಹುಡುಕಿಕೊಂಡು ಹೋಗ್ತೀವಿ. ಆವಾಗ ರಾಜಕಾಲದಲ್ಲಿ ಕೂಡ ವ್ಯೂ ಪಾಯಿಂಟ್ ಹುಡುಕಿದ್ದಾರೆ ಅವರು. ಶಾಂತಿ ಎಲ್ಲಿ ಸಿಗ್ತದೆ, ಏನಾದ್ರು ತಲೆ ವಿಷಯ ಆದಾಗ ಹೋಗಿ ಕೂತ್ಕೊಂಡು ಎಲ್ಲ ನೋಡ್ಬೋದು. ಅವರು ಆವಾಗಲೇ ಕಂಡು ಹಿಡಿದಿದ್ದಾರೆ ಎಷ್ಟೋ ವರ್ಷಕ್ಕಿಂತ. ಸಾಧಾರಣ ಕಡಗಗಳು ಅಲ್ಲ ಅದು, ನಾವೆಲ್ಲ ಕಡಗಗಳು ತೋಟಗಳಲ್ಲಿ ತೆಗಿತೀವಿ ಆತರ ಅಲ್ಲ. ಇದು ಅರಮನೆ ಕಡಗ ಅಂತ, ಅರಮನೆ ಅರಮನೆಯಲ್ಲಿ ಕಟ್ಟಿದ್ರೆ ಅರಮನೆಗೆ ಒಂದು ಸೇಫ್ ಆಗಿ ಮಾಡುವಂತದ್ದು ಒಂದು ಕಡಗ ಅಂತ. ರಾಜರ ಹೆಸರು ಏನಾದ್ರು ಗೊತ್ತಾಗಿ? ರಾಜರ ಹೆಸರು ನಮ್ಗೀಗ ನಾವು ಕೊಡಗು ಜಿಲ್ಲೆಯಲ್ಲಿ, ಕೊಡಗು ಜಿಲ್ಲೆ ಅಲ್ಲ ಮಡಿಕೇರಿ ಅಂತ ಹೇಳಿದ್ರೆ ಒಂದು ಹೆಸರು ಉಂಟಲ್ಲ ಮಡಿಕೇರಿ. ಈ ಮಡಿಕೇರಿ ಅಂತ ಹೇಳಿದ್ರೆ ಮುದ್ದು ರಾಜ ಅಂತ ಹೇಳುವವರು ಅಲ್ಲಿ ಸಂಸ್ಥಾಪಕ ಒಂದು ರಾಜ. ಮುದ್ದು ರಾಜ ಮುದ್ದು ಮುದ್ದು ಅಂತೇಳಿ ಹಾಗೆ ಬಂದು ಅದು ಮಡಿಕೇರಿ ಆಯ್ತು. ಮುದ್ದು ರಾಜನ ಕೇರಿ, ಮುದ್ದು ರಾಜನ ಕೇರಿ ಮಡಿಕೇರಿ. ಹಾಗಾಗಿದೆ ಅವರ ಹಿಸ್ಟ್ರಿ ನಾವು ತುಂಬಾ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾವು ಅಷ್ಟೊಂದು ದೊಡ್ಡ ಕಲ್ತವರಲ್ಲ. ಮಡಿಕೇರಿ ಜಿಲ್ಲೆಯಲ್ಲಿ ಕಾಣರಕೊಲ್ಲಿ ಜಿಲ್ಲೆ ಇದೆ, ಕಾಣರಕೊಲ್ಲಿ ಜಿಲ್ಲೆ. ಅಲ್ಲಿ ಅವರು ಒಂದು ಆಸ್ಥಾನ ಮಾಡಿ ಅಲ್ಲಿ ಅವರ ರಾಜ್ಯಭಾರವನ್ನೆಲ್ಲ ಅಲ್ಲೇ ಕಟ್ಕೊಂಡಿದ್ರು. ಅವರೊಂದು ಸಣ್ಣ ತರದಲ್ಲಿ ಒಂದು ಒಂದು ರಾಜ ಅಂತ ಹೇಳಿದ್ರೆ ಒಂದೇ ಸಲಕ್ಕೆ ರಾಜ ಆಗ್ಲಿಕ್ಕೆ ಆಗೋದಿಲ್ಲ. ಒಂದೊಂದು ಸ್ವಲ್ಪ ಸ್ವಲ್ಪ ಜಾಗವನ್ನ ಹೀಗೆ ನಮ್ದು ನಮ್ದು ಅಂತೇಳಿ ಮಾಡ್ಕೊಂಡು ಮಾಡ್ಕೊಂಡು ಬರುವಾಗ ಒಂದು ಸಲ ಬೇಟೆಗೆ ಅಂತ ಹೇಳ್ಬಿಟ್ಟು ಬಂದ್ರಂತೆ ಅವರ ಅವರ ಸೈನಿಕರು ಜನರೆಲ್ಲ ಕರ್ಕೊಂಡು ಬೇಟೆಗೆ ಅಂತೇಳಿ ಬಂದ್ರಂತೆ. ಈ ಕೊಡಗಿನಲ್ಲಿ ಸಾಧಾರಣವಾಗಿ ಈಗ ಮಡಿಕೇರಿ ಅದಷ್ಟೇ, ಈಗ ಪಟ್ಟಣ ಅಂತಲೇ ಕಾಣ್ತದೆ. ಆವಾಗ ತುಂಬಾ ಕಾಡಿತ್ತು. ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ಒಂದು ಹೈಸ್ಕೂಲ್ಗೆ ನಾವು ಹೋಗುವಾಗ ಮಡಿಕೇರಿ ಹೈಸ್ಕೂಲ್ಗೆ ಹೋಗಿದ್ದು. ಆವಾಗ ಮಡಿಕೇರಿಯಲ್ಲಿ ಮಡಿಕೇರಿ ಮುಖ್ಯ ಪಟ್ಟಣ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಐತಿ, ಅವರು ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಕೆಎಸ್ಆರ್ಟಿ ಬಸ್ ಸ್ಟ್ಯಾಂಡ್ ಇಲ್ಲ. ಆಗ ಆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇಂದ ಅರ್ಧ ಕಿಲೋಮೀಟರ್ ಮೂರು ಕಡೆಗೆ ಅರ್ಧ ಕಿಲೋಮೀಟರ್ ಮಾತ್ರ ಅಲ್ಲಿ ಅಂಗಡಿಗಳು ಹೋಟೆಲ್ಗಳು ಇದ್ದದ್ದು. ಇವಾಗ ಎಷ್ಟು ಆಗ್ಬಿಟ್ಟಿದೆ, ಎಷ್ಟು ಆಗಿದೆ ಆತರ ಇದಾಗ ಇವರು ಏನ್ ಮಾಡಿದ್ರೆ ಇಲ್ಲಿಗೆ ಇವರು ಬೇಟೆಗೆ ಅಂತ ಹೇಳ್ಬಿಟ್ಟು ಸೈನಿಕ ಕರ್ಕೊಂಡು ಹೋದ್ರೆ ಬೇಟೆಗೆ. ನಾವು ಕೂಡ ಇವತ್ತು ಬೇಟೆಗೆ ಅಂತ ಹೇಳಿದ್ರೆ ಎಷ್ಟೊಷ್ಟು ದೂರ ಹೋಗ್ತಿದ್ರು.
ಹಾಗೆ ಅವರು ಬೇಟೆಗಿಂತಲಿ ಬಂದ್ರಂತೆ. ಬೇಟೆಗಿಂತ ಬರುವಾಗ ನಾಯಿ, ಇವರ ನಾಯಿಗಳು ಇರ್ತಾರೆ ಬೇಟೆ ಮಾಡ್ಲಿಕ್ಕೆ, ನಾಯಿ ಬೇಟೆ ನಾಯಿಗಳು, ನಾಯಿನ ಒಂದು ಮೊಲ ಬೆಸ್ಕೊಂಡು ಬರ್ತಂತೆ ವಾಪಸ್. ಒಂದು ಮೊಲ ಮೊಲ ಓಡಿಸ್ಕೊಂಡು ಬರ್ತದೆ ನಾಯಿನ, ನಾಯಿ ಓಡ್ತಾ ನಾಯಿ ಓಡ್ತಾ. ಆಮೇಲೆ ರಾಜ ರಾಜ ಬಿಟ್ಟರೆ ರಾಜ ಬಿಟ್ಟ ನಾಯಿ ಅದು, ಆ ನಾಯಿ ಬಂದ ರಾಜದತ್ತೆ ಬಂತ ಎಂತ ನೋಡಿದ್ರೆ ಮೊಲ ಬೆಸ್ಕೊಂಡು ಬರ್ತಾನೆ ಮೊಲ. ಆವಾಗ ರಾಜನಿಗೆ ತಲೆ ಹೋಯ್ತಂತೆ, ಒಂದು ಮೊಲ ಒಂದು ನಾಯಿನ ಓಡಿಸ್ಬೇಕು ಅಂದ್ರೆ ಅದು ಭಾರಿ ದೊಡ್ಡ ಗಂಡು ಭೂಮಿ ಅದು, ಇಲ್ಲಿ ನನ್ನ ಸ್ಥಾನ ನನ್ನ ಆಸ್ಥಾನವನ್ನು ಇಲ್ಲಿ ಕಟ್ಟಿದ್ರೆ ಸೂಕ್ತ, ಅಲ್ಲಿಗಿಂತ ಇದು ಸೂಕ್ತ ಅಂತ ಹೇಳಿ ಆ ಕಾಣನ ಬಲಿ ಅಂತ ಹೇಳೋ ಜಾಗವನ್ನು ಬಿಟ್ಟು ಇಲ್ಲಿ ಬಂದು ಆ ಬೆಟ್ಟ ಬೆಟ್ಟದಲ್ಲಿ ಇವತ್ತು ನೀವು ಬೇಕಾದ್ರೆ ಮಡಿಕೇರಿ ಕೋಟೆ ಉಂಟಲ್ಲ ಒಂದು ಮಡಿಕೇರಿ ಕೋಟೆ, ಅದು ಇರೋ ಜಾಗ ಬೆಟ್ಟ, ಆ ಬೆಟ್ಟವನ್ನ ಲೆವೆಲ್ ಮಾಡಿ ಅಲ್ಲಿ ಅವರು ಕೋಟೆ ಮಾಡಿರೋದು, ಕೋಟೆ ಕಟ್ಟಿರೋದು ಅವ್ರ ಆಸ್ಥಾನ ಪೂರ ಅಲ್ಲೇ ಇರೋದು. ಅವರು ಮತ್ತೆ ಏನ್ ಮಾಡಿದ್ರೆ ನೀವ್ ಹೇಳಿದ ಈಗ ಆ ಸಾಲ ಉಂಟು ಅಂತ ಹೇಳಿದ್ರೆ ಖಡಗ ಖಡಗ ಅವರು ಖಡಗವನ್ನ ಯೂಸ್ ಮಾಡುದು, ನನ್ನ ಆಸ್ಥಾನ ಎಲ್ಲಿ ಇರಬೇಕು, ನಂದು ಯಾವ ಬೌಂಡ್ರಿ, ನನ್ನ ಅವ್ರ ಬೌಂಡ್ರಿ, ಅವ್ರ ಬೌಂಡ್ರಿನ ಫಿಕ್ಸ್ ಮಾಡಿದ್ರು. ಅದೇ ರಾಜಸೀಟ್ ಅಂತ ಹೇಳ್ತಾರೆ, ರಾಜಸೀಟ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ತನಕ ಹೋಗಿದ್ದಾರೆ ಅವರು, ಎಂಡ್ ಪಾಯಿಂಟ್ ತನಕ ಹೋಗಿದ್ದಾರೆ. ಮತ್ತೆ ಇನ್ನೊಂದು ಹೇಳ್ಬೇಕಾದ್ರೆ ನಿಮ್ಗೀಗ ಇವರ ಆಸ್ಥಾನವನ್ನು ಕೋಟೆ ಅಂತೇಳಿ ನಾವೀಗ ರಾಜನ ಕೋಟೆ ಮಡಿಕೇರಿ ಮಡಿಕೇರಿ ನೀವು ಅಲ್ಲಿ ಹೋಗಿ ನೋಡ್ಬೋದು ಹೇಗೆ ಅಂತ ಹೇಳಿದ್ರೆ ಆ ಗೋಡೆಗಳನ್ನ ಯಾವ ರೀತಿ ಕಟ್ಟಿದ್ದಾರೆ ಅಂತ ನೋಡ್ಬೋದು. ಒಂದೊಂದು ಕಲ್ಲುಗಳು ಒಂದು 3 ಅಡಿ ಅಥವಾ 2 ಅಡಿ ಉದ್ದ, ಒಂದೊಂದು ಕಲ್ಲುಗಳು ಒಂದೊಂದು ಕಲ್ಲು ದಪ್ಪ ಅಷ್ಟೇ, ಹೇಗೆ ತಂದಿರ್ಬೋದು, ಯಾಕೆ ಹೊತ್ತಿರ್ಬೋದು, ಮನುಷ್ಯನ ಸಾಧ್ಯ ಇಲ್ಲ ಅಲ್ಲ. ಜಟ್ಟಿಗಳು ಇದ್ರಲ್ಲ ರಾಜರು ಜಟ್ಟಿಗಳು ಜಟ್ಟಿಗಳು ಸಾಕಿದ್ರು, ಅವ್ರ ಕೈಯಿಂದ ಎತ್ಸೋದು ಕೂಸೋದು ಅದೆಲ್ಲ ಮಾಡ್ತಿದ್ರು. ಅಂದ್ರೆ ಆಗಿನ ಕಾಲದಲ್ಲಿ ಹೆಂಗಿರ್ಬೋದು, ಈಗ ಏನ್ ಮಾಡ್ಬೇಕಂದ್ರೆ ಜೆಸಿಬಿ ಬುದ್ಧಿ ಎಲ್ಲ. ಅದಕ್ಕಾಗಿ ಆ ಕಡಗಗಳು ಅವರ ಹತ್ತು ವಸ್ತು, ಅದನ್ನ ದಾಟಿ ಯಾರು ಬರಬಾರ, ಆ ದಾಟಿ ಬಂದ್ರೆ ಶತ್ರುಗಳು ಅಂತ ಲೆಕ್ಕ. ಶತ್ರುಗಳು ಈ ಟಿಪ್ಪು ಸುಲ್ತಾನ ಒಂದೊಂದ್ಸಲ ದಾಳಿ ಮಾಡಿದ್ದಾರೆ, ಟಿಪ್ಪು ಸುಲ್ತಾನ ಮಾಡಿದ್ರೆ ಭಾಗಮಂಡಲ ಹೋಗಿ ನಮ್ಮ ದೇವಸ್ಥಾನದಲ್ಲಿ ಅಲ್ಲಿ ಅಲ್ಲಿ ಆ ಮುಂಚೆ ಈ ರಾಜರು ಮಾಡಿದಂತ ವಿಗ್ರಹಗಳು, ಈ ಆನೆ 2 ಆನೆಗಳು ಸ್ಟ್ಯಾಚು ಮಾಡಿ ಬೆಳಗಿದ್ರು, ಅದರ ಕೊಂಬುಂದನ ಮುರಿದಾಕಿದ್ರು. ಈಗಲೂ ಇದೆ ಕೋಟೆಯಲ್ಲಿ ಇದ್ರೆ ಕೋಟೆಯ ಸುತ್ತು ಶತ್ರುಗಳು ಬರೋದಾಗೆ ತಡೆಗೋಡೆ ತಡೆಗೋಡೆದಿಲ್ಲ ತಡೆಗೋಡಿದಲ್ಲ. ಆ ತಡೆಗೋಡಲ್ಲಿ ಹೇಗಿದ್ರೆ ಒಳಗಡೆಯಿಂದ ಒಂದೇ ತೂತ ಇಷ್ಟೇ, ಹೊರಗಡೆ ಬರಬೇಕು 3 ತೂತ ಈಗ ಇರ್ತದೆ, ಈಗ ಹೀಗೆ 3 ತೂತ ಇರ್ತದೆ. ಅವನು ಈ ನಾವು 1 ತೂತದಲ್ಲಿ ಹೊಡೆಯುವ ಈ ಕಡೆ ಹೊಡಿಬಹುದು ಗೋವಿನ ಈ ಕಡೆ ಹೊಡಿಬಹುದು ಈ ಕಡೆ ಹೊಡಿಬಹುದು 3 ಕಡೆ ಹೊಡಿಬಹುದು ಅವನು ಆ ಕಡೆ ಗುಂಡಾಸ್ಬಹುದು ಶತ್ರುಗಳಿಗೆ ಆದ್ರೆ ಇವ್ರಿಗೆ ಎಷ್ಟು ಹೊಡೆದ್ರು ಸಹ ಅವ್ರಿಗೆ ಒಂದೇ ತೂತಲ್ಲ ಎಲ್ಲಿ ನೋಡಲ್ಲ ಅಷ್ಟು ಐಡಿಯಲ್ಲೆಲ್ಲ ಮಾಡಿದಾರಲ್ಲ ನಿಜ ಕೂಡ ಮೆಚ್ಚುತ್ತದೆ. ಇಲ್ಲಿ ನಮ್ಮದೇ ಇದೆ ಮೊನ್ನೆಗೆಲ್ಲ ನೀವು ಹೋದ ಈಶಾನ್ಯ ಬೆಟ್ಟದ ಹತ್ರನೇ ನಮ್ದೊಂದು ದೇವಸ್ಥಾನ ಇದೆ ಅಯ್ಯಪ್ಪ ದೇವಸ್ಥಾನ. ಅಲ್ಲಿ ನಿತ್ಯ ಪೂಜೆ ಆಗುವಾಗ ರಾಜ ಮಲಗೋ ಕೋಣೆಗೆ ಇವರ ಗಂಟೆ ಕೇಳ್ತದಂತೆ, ಇಲ್ಲಿ ಪೂಜೆ ಮಾಡೋದು ಗಂಟೆ ಅಲ್ಲಿಗೆ ಕೇಳ್ತದಂತೆ ರಾಜನ ಮನೆಗೆ ರಾಜನ ಕೋಣೆಗೆ ರಾಜ. ಅಲ್ಲಿಂದ ಈ ಗಂಟೆ ಕೇಳಿದ ನಂತರ ಆರತಿ ತೆಗಿಲಿಕ್ಕೆ ರಾಜ ಅಲ್ಲಿಂದ ಕುದುರಲಿ ಬರ್ತದೆ. ಫಸ್ಟ್ ಒಂದು ಆರತಿ 2 3 5 ಆರತಿ ಬರ್ತದಲ್ಲ ಬರ್ತದ ಹಾಗೆ ಫಸ್ಟ್ ಆರತಿ ಮಾಡುವಾಗ ಇವರು ಗಂಟೆ ಹೊಡಿತಾರಲ್ಲ, ಗಂಟೆ ಹೊಡೆಯುವಾಗ ಅವರಿಗೆ ಅಲ್ಲಿ ಎಚ್ಚರ ಆಗ್ತದೆ. ಅಲ್ಲಿಂದ ಲಾಸ್ಟ್ ದೊಡ್ಡ ಪೂಜೆಗೆ ಆರತಿ ಇಟ್ಲಿಕ್ಕೆ ಅವರು ಬರ್ತಿದ್ದಾರೆ ಕುದುರಲಿ ಬರ. ಅದ್ರ ನಾವು ನಾನನ್ನು ಕಂಡಿಲ್ಲ ಕಂಡಿಲ್ಲ, ಬೇರೆಯವ್ರು ಹೇಳಿದ್ರೆ ನಾವು ಹೇಳೋದಷ್ಟು, ಇವತ್ತು ನಾವು ಹೇಳಿದ್ರೆ ಇನ್ನೊಬ್ರು ಹೇಳ್ತೇವೆ. ನಮಗೆ ಚರಿತ್ರೆಯಲ್ಲಿ ಕಾಣ್ತದೆ ಹೇಗಂತ ಹೇಳಿದ್ರೆ ರಾಜನ ಅರಮನೆ ಇದೆ, ಈಗ ಅದನ್ನ ಪುನಃ ಇದು ಮಾಡಿದೀವಿ, ಈಗ ಪುನಃ ಪುನಸ್ಕಾರ ಮಾಡಿದ್ದಾರೆ. ಅದರಲ್ಲಿ ಅವರು ಮಲಗೋ ಕೋಣೆ ಯಾವುದು, ನಿಲ್ಲೋ ಕೋಣೆ ಯಾವುದು, ಅವರ ಯಾವುದು ಇದು ದರ್ಬಾರ್ ರಾಜದರ್ಬಾರ್ ಕೇಂದ್ರ ಯಾವುದು ಅದೆಲ್ಲ ಇದೆ, ಈಗಲೂ ಇದೆ, ಚೆನ್ನಾಗಿದೆ ಅದು. ಅವಾಗ ಗೊತ್ತಾಗ್ತದೆ ರಾಜ ಯಾವ ಮಲಗೋ ಯಾವ ಕೋಣೆಯಲ್ಲಿ ಮಲಗಿದ್ರು, ಇಲ್ಲಿಗೂ ಅಲ್ಲಿಗೂ ಏನು ಸಂಪರ್ಕ ಇದೆ ತಿಳಿದಂತದ್ದು ಇದೆ. ದೇವಸ್ಥಾನ ಕೂಡ ಅವರೇ ಆ ರಾಜರ ಸಂಸಾರಸ್ಥರು ಕಟ್ಟಿಬಿಟ್ಟಿದ್ದಾರೆ, ಅದು ಸಹ ಒಂದು ಕಥೆ ಇದೆ. ಹೇಗೆ ಅಂತಂದ್ರೆ ಆಗುವ ರಾಜ ಹೀಗೆ ಇದೇ ತರ ಶಿಕಾರಿಗೆ ಹೋಗ್ಬಿಟ್ಟು ಹಿಂಗೆ ಬರೋದು, ರಾಜನ ಜೊತೆ ಸ್ವಲ್ಪ ಜನ ಇರ್ತಾರೆ, ಒಂದು ಸೈನಿಕರು ಇರ್ತಾರಲ್ಲ ಅಲ್ಲೇ ಇರ್ತಾರೆ. ಅವಾಗ ಒಬ್ರು ದನ ನೋಡುವ ದನ ನೋಡುದು ಜಾಸ್ತಿ ಜನ, ದನ ಎಲ್ಲ ದನಗಳು ಜಾಸ್ತಿ ತುಂಬಾ, ಒಬ್ಬೊಬ್ಬರಿಗೆ ಹೆಂಗಿದ್ರು 15 20 50 ಅಂತೇಳಿ ಇರ್ತಿತ್ತು.
ಹುಡುಗ ಏನ್ ಮಾಡ್ತಾರೆ, ಒಬ್ಬ ಹುಡುಗ ಬೆನ್ನಿಗೆ ಒಂದು ದೇವರದ ವಿಗ್ರಹ ಕಟ್ಟಿಕೊಂಡು ಕುಳಿತಿದ್ದಂತೆ. ದೇವರ ಶ್ರೀ ಭದ್ರಕಾಳಿ ದೇವರದ ಒಂದು ವಿಗ್ರಹ ಕಟ್ಟಿಕೊಂಡು ಕುಳಿತಿದ್ದಂತೆ. ದೇವರು ಬರುವಾಗ ಇವನು ಕುಣಿದಿದ್ದಾನೆ. ಐ ಎಂತ ಕುಣಿದ, ಯಾಕೆ ಅವರು ಏನು ಹೇಳಿಲ್ಲ. ದೇವರು ಬರೋನು ಏನು ಹೇಳಿಲ್ಲ, ಇವರು ನಿಲ್ಸು ನೀನು ಯಾಕೆ ಕುಣಿದೀಯ ಅಂತ ಇವರು ಜೋರು ಮಾಡಿದ್ದಾರೆ. ರಾಜದಾರವ್ರಲ್ಲ, ಇವರು ಜೋರು ಮಾಡಿ ನಿಲ್ಸಿದ್ದಾರೆ. ಆಮೇಲೆ ಏನ್ ಮಾಡಿದ್ರೆ ಇವರು ಸ್ವಲ್ಪ ಮುಂದೆ ಹೋಗಿದ್ದಾರೆ. ಮುಂದೆ ಹೋಗ್ಬೇಕಾದ್ರೆ ಇವರು ಕುದುರೆ ಏನಾದ್ರು ಹೋಗುದಿಲ್ಲ, ಕುದುರೆ ಅಲ್ಲೇ ಸ್ಟಾಪ್. ಇದು ಏನಾಯ್ತು ಯಾಕಂದ್ರೆ ಅದೇ ಪ್ರಭಾವ ಇವರು ಈ ದೇವರನ್ನ ನಿಲ್ಸಿದ್ರು. ಅದಕ್ಕೆ ನೀವು ಕುದುರೆ ಆಯ್ತಲ್ಲ, ಅಲ್ಲಿಂದ ಮತ್ತೆ ವಾಪಸ್ ಬಂದು ನನ್ನ ಕುದುರೆ ಇವರು ಈ ಮಕ್ಕಳ ತರನೆ ಇವರು ಕುಣಿದಿದ್ರಲ್ಲ ಅವರ ತರನೇ ಹೇಳಿದ್ದಾರೆ. ಕುದುರೆ ನಿಂತು ನಾನು ಇಂತಹ ದೇವರು ಇದೀಗೆ ನನ್ಗೆ ಸ್ನಾನವನ್ನು ಕೊಟ್ರೆ ನಾನು ನಿನ್ನ ಕುದುರೆ ನಡೆಸಿಬಿಡ್ತೀನಿ ಮುಂದೆ. ಅವಾಗ ಏನಾಗುತ್ತೆ, ಸರಿ ನೀನು ನಾನು ನಿನ್ಗೆ ಒಂದೇ ಒಂದು ದಿನದಲ್ಲಿ ನಿನ್ಗೆ ಅಂದ್ರೆ ದೇವಸ್ಥಾನ ಕಟ್ಸಿಕೊಡ್ತೀನಿ, ಸ್ನಾನವನ್ನು ಕಟ್ಸಿಕೊಡ್ತೀನಿ ಇಲ್ಲಿ, ನನಗೆ ಯಾವುದು ಇದು ಮಾಡಬಾರ್ದು, ನಾನು ಚೆನ್ನಾಗಿ ಇದನ್ನ ಮಾಡಬೇಕು ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ. ರಾಜ ಅದು ದೇವಪ್ಪ ರಾಜ ಅಂತ ಹೆಸರಿದೆ. ಈ ಎರಡು ರಾಜರಿದ್ದಾರೆ, ದೇವಪ್ಪ ರಾಜ ಮತ್ತೆ ಅಪ್ಪಾಜಿ ರಾಜ ಅಂತೇಳಿ ನಮ್ಗೆ ಎರಡು ಕಡೆ ಎರಡು ರಾಜ ಇಲ್ಲಿ ಮಾಡಿದ್ದಾರೆ. ಅವರಲ್ಲಿ ಒಂದು ರಾಜ ಅವರು ಹಿರಿಯವರು ಮಡಿಕೇರಿ, ಅದ್ರ ಮೇಲೆ ಅವ್ರ ತಮ್ಮಂದ್ರೆಲ್ಲ ಅವರೆಲ್ಲ ಡೈವರ್ಟ್ ಮಾಡಿದ್ದಾರೆ. ಇಂತ ಒಂದೊಂದು ಏರಿಯಾ, ನಿಮಗೊಂದು ಏರಿಯಾ, ಅದಕ್ಕೊಂದು ಏರಿಯಾ, ನಾವೆಲ್ಲ ಮಾಡ್ತೀವಿ, ಅವ್ರು ಪಾಲ್ ಮಾಡಿ ಎಲ್ಲ ತಮ್ಮದಲ್ಲಿ ಕೊಡ್ತೀವಲ್ಲ ನೀನು ಊರಿಡಿಯಲ್ಲ ಅವ್ರದ್ದು ಊರು ಕೊಡೋದು ಅವರಿಗೆ. ರಾಜ ಬಂದು ರಾಜನ ಮನೆಯಲ್ಲಿ ಇತ್ತು ರೀ, ಇಲ್ಲಿ ಇಲ್ಲೇ ಇದೆ ಪಕ್ಕದಲ್ಲಿ, ಅದೆಲ್ಲ ಹಾಳಾಗಿದೆ ಈಗ. ಅಂದ್ರೆ ಸ್ಥಾನಮಾನ ಇದೆ, ಎಲ್ಲ ಸ್ಥಾನಮಾನ ಇದೆ. ಜೆ ಸಿ ಬಿ ಇಲ್ಲ, ಯಾವ್ದು ಕೆತ್ತನೆಗೆ ಮಾಡುವಂತ ಇದು ಇಲ್ಲ, ಯಂತ್ರ ಇಲ್ಲ, ಎಲ್ಲ ಮ್ಯಾನ್ಯುವಲ್ ಮನುಷ್ಯನೇ ಮಾಡಿ. ಎಂತೆಂತ ಕಲ್ಲುಗಳಿದೆ ಗೊತ್ತಾ, ಒಂದೊಂದು ಕಲ್ಲುಗಳು ಇಲ್ಲಿಂದ ಅಲ್ಲಿ ತನಕ 3-6 feet ಆರು ಅಡಿ ಉದ್ದ, 2.5 feet ಅಗಲ, ಅಷ್ಟು ಕಲ್ಲು ಆಯಿಸುವ ಕಲ್ಲುಗಳು ನೆಲಕ್ಕೆ ಹಾಕಿರೋದು ಆಯ್ತಾ. ಅದರ ಮೇಲೆ ಇದು ಚೆತ್ತಿಂಗಲ್ಲು ಉಂಟಲ್ಲ, ಕನ್ನಡದಲ್ಲಿ ಉಂಟಲ್ಲ ಚೆತ್ತಿಂಗಲ್ಲು, ಚೆತ್ತಿಂಗಲ್ಲು ಫುಲ್ ಕಾಂಪೌಂಡ್ ಕಾಂಪೌಂಡ್ ಅದೆಲ್ಲ ಮಾಡಿ ದೇವಸ್ಥಾನ ಫುಲ್ಲು ಅದೇ ತರ ಕಲ್ಲಲ್ಲಿ ಮಾಡಿದ್ದಾರೆ. ಕಲ್ಲಲ್ಲಿ ಮಾಡಿ ಅದರ ಮೇಲೆ ಇದೆಲ್ಲ ಹೊದಿಗೆ ಎಲ್ಲ ಮಾಡಿದ್ದಾರೆ ದೇವಸ್ಥಾನ. ಆದ್ರೂ ಕಲ್ಲು ರಾತ್ರಿ ಮಾಡಿದ್ವಿ, ಒಂದೇ ರಾತ್ರಿಯಲ್ಲಿ ಎಲ್ಲ ಜನ ಸೇರಿಸಿಬಿಟ್ಟು ಒಂದೇ ರಾತ್ರಿ ಕಟ್ಟಿಸಿದ್ರು. ಬೆಳಿಗ್ಗೆ ಇನ್ನೇನು ಬಾಗಿಲು ಮಾಡ್ಬೇಕು ಅಂತ ಹೇಳುವಾಗ ಕೋಳಿ ಕೂಗಿಬಿಡ್ತಾರೆ, ಕೋಳಿ ಕೂಗಿಬಿಟ್ರೆ ಬೆಳಗಾಯ್ತದ ಲೆಕ್ಕ ಅಲ್ಲಿ ಸ್ಟಾಪ್. ಅದರಿಂದಾಗಿ ಬಾಗಿಲು ಮರದ ಇದೆ, ಬಾಗಿಲು ಮಾತ್ರ ಮರದ, ಬಾಕಿ ಎಲ್ಲ ಕಲ್ಲು. ಅದಕ್ಕೆ ಕಲ್ಲು ಗುಡಿ ಅಂತ ಹೇಳೋದು, ಕಲ್ಲು ಗುಡಿ ಅಂತ ಈಗ ಕಲ್ಲು ಗುಡಿ ಅಂತ ಹೇಳೋದು. ಭಾರಿ ಪೌರ್ಣಕ್ಕೆ ಇರುವಂತ ಜಾಗ ತುಂಬಾ ಇದಿದೆ, ಕಾಣಿಗಿದೆ. ಒಂದು 2 ವರ್ಷ ಒಂದು ಹಬ್ಬ ಮಾಡುವಾಗ ಆ ರಾಜನಿಗೆ ರಾಜನಿಗೆ ನೋಡ್ಲಿಕ್ಕೆ ಕೂಡ ಸ್ಥಾನವನ್ನು ಕೂಡ ಇಟ್ಟಿದ್ವಿ ಅಲ್ಲಿ. ರಾಜ ಒಂದು ಹಬ್ಬ ನೋಡ್ಲಿಕ್ಕೆ ಮತ್ತೆ ಇಡೀ ನಮ್ಮ ಯಾರ್ಯಾರು ಆ ದೇವಸ್ಥಾನದಲ್ಲಿ ಏನೇನು ಮಾಡ್ಬೇಕು, ಯಾರು ಮುಖ್ಯಸ್ಥರಿರ್ಬೇಕು, ಯಾರು ಹೇಗಿರ್ಬೇಕು, ಎಲ್ಲ ರಾಜನೇ ಮಾಡಿಸ್ಕೊಟ್ಟಿದ್ರು. ಆಗ ನೀ ಇಂತವ್ರೆ ಹೀಗಿರ್ಬೇಕು, ಇಂಥ ಫ್ಯಾಮಿಲಿ ಇಷ್ಟು ಕೆಲಸ ಮಾಡ್ಬೇಕು ಸಿಸ್ಟಮ್. ಆ ಸಿಸ್ಟಮ್ ನಡೀತಾ ಉಂಟು, ಈಗಲೂ ನಡೀತಾ ಉಂಟು. ಮತ್ತೆ ಇನ್ನು ಮಕ್ಕಳು ಬರುವಾಗ ಈಗೆಲ್ಲ ಹೇಳಿದಾಗ ಈಗ ಓದುದು ನಾವು ಹೈಟೆಕ್ ಮಾಡೋದು ಅವ್ರು ಸ್ವಲ್ಪ ನಂಬುದಿಲ್ಲ ಇದನ್ನೆಲ್ಲ ಆಯ್ತಾ. ಆದ್ರೆ ನಮಗೆ ನಂಬುತ್ತಾರೆ, ಬಂದು ಒಂದ್ಸಲ ಬಂದು ದೇವಸ್ಥಾನ ಬಂದ್ರೆ ಸಾಕು, ಮತ್ತೆ ನಮಗೆ ತಾನಾಗಿ ಬರುತ್ತೆ. ಹಾಗೆ ಈಗ ಮೂಢನಂಬಿಕೆ ಅದು ಇದಂತ ಹೇಳ್ತಾರೆ, ಟೈಮ್ ಬಂದಾಗ ಬಂದೇ ಬರುತ್ತೆ. ಮೂಢನಂಬಿಕೆ ಅಂತೇಳಿ ಅಲ್ಲ, ಪಕ್ಕ ನಂಬಿಕೆ ಆಗ್ಬಿಡುತ್ತೆ. ಅಂದ್ರೆ ಆವಾಗ ಎಂತ ಗೊತ್ತಾ, ನಮ್ಗೆ ಗೊತ್ತಿದ್ದಾಗೆ ನಮಗೆ ಚಿಕ್ಕನಿದ್ದಾಗ ಆ ರಸ್ತೆಗಳು ಆಗಿರೋದ್ರಿಂದ ಜನಕ್ಕೆ ಜಾಸ್ತಿ ಸಂಪರ್ಕ ಇರಲಿಲ್ಲ. ಇಲ್ಲಿಗೆ ಈಗ ಮಂಗಳೂರಿಗೆ ಹೋಗ್ಬೇಕು, ಪುತ್ತೂರಿಗೆ ಹೋಗ್ಬೇಕು, ಸುಳ್ಳಿ ಹೋಗ್ಬೇಕು, ಆ ಸಂಪರ್ಕ ಬಹಳ ಕಡಿಮೆ ಇತ್ತು, ಕಡಿಮೆ ಇತ್ತು. ಊರಿನವರಿಗೆ ಸಂಪರ್ಕ ಕಮ್ಮಿ ಇತ್ತು. ಸ್ವಲ್ಪ ಸ್ಥಿತಿವಂತರಿದ್ದಾರಲ್ಲ, ಸ್ವಲ್ಪ ಸ್ಥಿತಿವಂತರು ಅವರು ಕುದುರೆ ಇಟ್ಕೊಂಡು ಕುದುರೆಲಿ ಹೋಗ್ತಿದ್ರು, ಬರ್ತಿದ್ರು, ವ್ಯಾಪಾರ ಮಾಡ್ತಿದ್ರು. ಈ ವ್ಯಾಪಾರಸ್ಥರು ಈಗೆಲ್ಲ ಮಾಡ್ತಾರಲ್ಲ, ಈಗಲೂ ಕೂಡ ವ್ಯಾಪಾರಸ್ಥರು ಕಾರಲ್ಲಿ ಆದರೆ ಇದರಲ್ಲಿ ಹೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತಾರೆ, ದೊಡ್ಡವರು. ನಮ್ಗೆ ಮಳೆಗಾಗ್ತದ, ಮಳೆಗಾಗಲ್ಲ. ಆಗಲೂ ಹಾಗೆ ಕುದುರೆ ಅಂದ್ರೆ ಒಬ್ಬ ಕುದುರೆ ಇಟ್ಕೊಂಡು ಅವನು ದೊಡ್ಡ ಜನ ಕುದುರೆ, ಎತ್ತಿನ ಗಾಡಿ. ಈ ಕುದುರೆ ಬಿಟ್ಟರೆ ಎತ್ತಿನ ಗಾಡಿ, ಎತ್ತಿನ ಗಾಡಿ ಇದ್ರೆ ಆಯ್ತು. ನಮ್ಮ ಊರಲ್ಲಿ 2 ಎತ್ತಿನ ಗಾಡಿ ಇತ್ತು, ಅವರೇ ದೊಡ್ಡ ಜನ. ರಾಜನ ಆಸ್ಥಾನ ನಮಗೆ. ಆಗ ನಿಮಗೆ ಈಗಿನ ಈ ಜನರೇಷನ್ ಇಷ್ಟ ಆಗತ್ತಾ, ಅಲ್ಲ ಮೊದಲಿನ ಇದೇ ಕಾಲಮಾನ ಚೆನ್ನಾಗಿತ್ತು? ಜನರೇಷನ್ ಅಂತೇಳಿ ಹೇಳಕ್ ಆಗೋದಿಲ್ಲ ಆಯ್ತಾ. ಕಾಲಮಾನ ಆಗ ಪರಿಸ್ಥಿತಿ ಆಗಿತ್ತು, ಪರಿಸ್ಥಿತಿ ಆಗಿದ್ದಾದ್ರೆ ಈಗ ಹೇಳೋದಾದ್ರೆ ನಾವೆಲ್ಲ ಈ ಬಿಡಾಗಿ ಸ್ಕೂಲಿಗೆ ಹೋಗುವಾಗ
ಐದು ಪೈಸೆ ನಯ ಪೈಸ, ಐದು ಪೈಸೆ ನಯ ಪೈಸ ಕೊಟ್ರೆ ಮೂರು ಅದು ಬೆಲ್ಲ ಮಿಠಾಯಿ, ಐದು ಪೈಸೆಗೆ ಮೂರು ಕೊಡ್ತಿದ್ರು, ಎರಡು ಪೈಸೆ ಒಂದಕ್ಕೆ, ಐದು ಪೈಸೆ ಮೂರು, ಆಯ್ತಾ? ಅದನ್ನು ತಿಂದು ಖುಷಿ ಕೊಡ್ತಿದ್ರು ನಾವು. ಒಂದ್ ಐದು ಪೈಸೆಗೆ ಮೂರು ಮಿಠಾಯಿ, ಮೂರು ಮಿಠಾಯಿ ಹಲ್ಲು ಹಾಳಾದ್ರೆ ಬರೋಲ್ಲ ತಿನ್ನು. ಅಂದ್ರೆ ಈಗ ಮಕ್ಕಳು ಹೋಗ್ತಾರ ಆ ಬೆಲ್ಲ ಮಿಠಾಯಿ ತಿನ್ನಕ್ಕೆ, ಇವರಿಗೆ ಕ್ಯಾಡ್ಬರೀಸ್ ಪಿಜ್ಜಾ ಬರ್ಗರ್ ಇವರಿಗೆ, ಆಯ್ತಾ? ಅದು ಈಗಿನ ಜನರೇಷನ್ ಕತೆ. ಮತ್ತೆ ಎಜುಕೇಶನ್ ಅಷ್ಟೇ, ಅವಾಗ ಹಳ್ಳಿಲಿ ಇರುವಂತ ಎಜುಕೇಶನ್ ಒಂಥರ ಸೂಕ್ಷ್ಮವಾಗಿ ಈ ನಮ್ಮ ಪೋಷಕರೇ ಅದಕ್ಕೆ ಸ್ವಲ್ಪ ಎಂಟ್ರೆಸ್ಟ್ಮೆಂಟ್ ಕೊಡ್ತಿದ್ರು, ಇವರೇ ಹೆಗಾರ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಇವರ ಮೇಲೆ ತರಬೇಕು. ಯಾಕಂದ್ರೆ ನಾನು ಹೇಳೋದಾದ್ರೆ ಆಕ್ಚುಲಿ ಈ ಬ್ರಿಟಿಷ್ ಗವರ್ಮೆಂಟ್ ನಮಗೆ ಬಂದ ಮೇಲೆ ಎಲ್ಲರೂ ಒಂದು ವಿದ್ಯಾಭ್ಯಾಸ ಕಲಿಯುವಾಗಿ ಒಂದು ಕರೆಕ್ಟ್ ಆಗಿ ಆಯ್ತು. ಬ್ರಿಟಿಷ್ ಗವರ್ಮೆಂಟ್ ಅದಕ್ಕಿಂತ ಮುಂಚೆ ಯಾರು ಸಾರ್ವಜನಿಕವಾಗಿ ವಿದ್ಯಾಭ್ಯಾಸ ಕಲಿಸಿದ ಜನ ಯಾರಿಲ್ಲ, ಯಾರಿಲ್ಲ. ಬ್ರಿಟಿಷರ್ಸ್ ಬಂದು ಅವರೊಂದು ಇನ್ಸ್ಟಿಟ್ಯೂಷನ್ ಮಾಡಿ ಎಲ್ಲರೂ, ಅವಾಗ ನೀವು ಥರ್ಡ್ ಸ್ಟ್ಯಾಂಡರ್ಡ್ ಅಥವಾ ಫೋರ್ತ್ ಸ್ಟ್ಯಾಂಡರ್ಡ್, ಆಗ ಸ್ಟ್ಯಾಂಡರ್ಡ್ ಲೆಕ್ಕ ಇತ್ತು, ಸೆವೆಂತ್ ಸ್ಟ್ಯಾಂಡರ್ಡ್, ಏಯ್ತ್ ಸ್ಟ್ಯಾಂಡರ್ಡ್, ನೈನ್ತ್ ಸ್ಟ್ಯಾಂಡರ್ಡ್, ಟೆಂತ್ ಸ್ಟ್ಯಾಂಡರ್ಡ್ ಎಲ್ಲ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್. ಈಗ ಟೆಂತ್ ಟೆಂತ್ ಈ ಬರ್ತಿದೆ. ಅದಕ್ಕಿಂತ ಮುಂಚೆ ಫಾರ್ಮ್ ಬರ್ತಿದ್ರು, ಫಾರ್ಮ್ ಟೆಂತ್ ಫಾರ್ಮ್, ನೈನ್ತ್ ಫಾರ್ಮ್, ಏಯ್ತ್ ಫಾರ್ಮ್, ಸೆವೆಂತ್ ಫಾರ್ಮ್. ಅವ್ರ ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಹಾಗೆ ಬರ್ತಿದ್ರು ಫಾರ್ಮ್ ಫಾರ್ಮ್. ಅದರಲ್ಲಿ ಥರ್ಡ್ ಫಾರ್ಮ್ ಫೋರ್ತ್ ಫಾರ್ಮ್ ಓದಿದವನು ಈಗಿನ ಎಸ್ ಎಲ್ ಸಿ ಅವರ ಇದಕ್ಕೆ ಕೆಪಾಸಿಟಿಗಿಂತ ಮೇಲೆ. ಅವಾಗ ಥರ್ಡ್ ಫಾರ್ಮ್ ಫೋರ್ತ್ ಫಾರ್ಮ್ ಅಂದ್ರೆ ಬರೀ ಮೂರು ಅಥವಾ ನಾಲ್ಕನೇ ತರಗತಿ ಓದಿದವನು ಈಗ ಎಸ್ ಎಲ್ ಸಿ ಓದಿದವರ ಲೆವೆಲ್ಗೆ ಇರ್ತಿದ್ದ. ಸೆವೆಂತ್ ಫಾರ್ಮ್ ಓದಿಬಿಟ್ರೆ ಇವನ ಡಿಗ್ರಿ, ಇವನ ಡಿಗ್ರಿ ಅಷ್ಟು ಎಜುಕೇಟೆಡ್ಸ್. ಯಾಕಂದ್ರೆ ಅವಾಗ ಎಲ್ಲ ಇಂಗ್ಲಿಷ್ ಎಲ್ಲ ಚೆನ್ನಾಗಿ ಕಲ್ತು ಬಿಟ್ಟಿದ್ರು. ಅವಾಗ ನಮ್ಮ ಪೀರಿಯಡ್ಗಿಂತ ಮುಂಚೆನೆ ಇದೇ ನಮ್ಮ ಮಡಿಕೇರಿಯಲ್ಲಿ ಸೆಂಟ್ ಜೋಸೆಫ್ ಕಾನ್ವೆಂಟ್ ಆಗಿದೆ, ಎಷ್ಟೋ ವರ್ಷದ ಇದೆ ಅದು. ಅದ್ರಲ್ಲಿ ಓದಿದವರು ಎಲ್ಲೆಲ್ಲೋ ಹೋಗಿ ಏನೇನು ಆಗಿದೆ. ಬಟ್ ಈಗ ಎಜುಕೇಶನ್ ಗೆ ನಾವು ದುಡ್ಡು ಕೊಟ್ಟಿದ್ದೇವೆ. ಈಗ ಈಗ ದುಡ್ಡಿದ್ರೆ ದುಡ್ಡಿದ್ರೆ ಮಾತ್ರ ಎಜುಕೇಶನ್ ಮಾಡಲೇ. ಎರಡು ಗುಡ್ ನ್ಯೂಸ್ ಇದೆ, ಯಾವುದನ್ನು ಹೇಳಿ ಫಸ್ಟಿಗೆ? ಸೆಕೆಂಡಿನ ಫಸ್ಟ್ ಇಗಳ ಫಸ್ಟ್ ಇದನ್ನು ಸೆಕೆಂಡ್ ಇಗಳ.